ನಾನು ಹೇಳಿದೆ ನೀನು ಮಾಡಿದ್ರೆ ತಪ್ಪಲ್ಲ, ಇದಕ್ಕೆ ಯಾತಕ್ಕೆ ನೀನು ಇಷ್ಟೊಂದು ನೊಂದ್ಕೋತಾ ಇದ್ದೀಯಾ, ಧೈರ್ಯ ತಗೋ, ಜೀವನದಲ್ಲಿ ನಾವು ಎದುರಿಸಬೇಕಾಗ್ತದೆ ಇದೆಲ್ಲ. ಇದನ್ನು ನಾನು ಹೇಳಿದ್ದು ದೇವೇಗೌಡರು ಹೇಳಿದರು, ನೋಡಪ್ಪ ಏನೇ ತೀರ್ಮಾನಗಳನ್ನು ಮಾಡಬೇಕಾದರೂ ಕಾನೂನಿನ ವಿರುದ್ಧವಾದಂಥ ಸದನದ ನಿಯಮಾವಳಿಗಳಿಗೆ ಯಾವುದೇ ಕಾರಣಕ್ಕೂ ವಿರುದ್ಧವಾದಂಥ ಒತ್ತಡಗಳಿಗೆ ಮಣಿಬೇಡ ಅಂತಕ್ಕಂಥದ್ದನ್ನು ದೇವೇಗೌಡರು ಹೇಳಿದರು, ನಾನು ಹೇಳಿದ್ದೆ. ಇದರಲ್ಲಿ ನನ್ನ ಪಾತ್ರ ಇರಲಿಲ್ಲ. ಆದರೆ ಅಲ್ಲಿ ಕೆಲವು ಘಟನೆಗಳು ನಡೆದಿದೆ, ಸತ್ಯವನ್ನು ನಾನು ಹೇಳಿದ್ರೆ ಕೆಲವರು ನೋವಾಗ್ತದೆ. ಆ ವ್ಯಕ್ತಿಗಳಿಗೆ ಹೇಳ್ತಕ್ಕಂಥದ್ದು ನಿಮ್ಮ ನಿಮ್ಮ ಆತ್ಮಕ್ಕೆ ಅವಲೋಕನ ಮಾಡ್ಕೊಳ್ಳಿ. ನಿಮ್ಮ ಈ ಒಂದು ಘಟನೆಗೆ ನಿಮ್ಮ ನಿಮ್ಮ ಪಾತ್ರಗಳೇನಿದ್ದಾವೆ ತಾವುಗಳೇ ಅವಲೋಕನ ಮಾಡ್ಕೊಳ್ಳಿ. ನನಗೆ ಬೆಳಗ್ಗೆ ಒಂದು ಮಾಹಿತಿ ಬಂತು, ಯಾವ ಕೌನ್ಸಿಲ್ನ ಸೆಕ್ರೆಟರಿ ಹೆಣ್ಮಗಳಿದ್ದಾಳೆ ಮಹಾಲಕ್ಷ್ಮಿ ಅಂತ ಹೇಳಿ, ಅವರಿಗೆ ಸಭಾಪತಿಗಳು ನೋಟಿಸ್ ಏನು ಕೊಟ್ಟಿದ್ದಾರೆ, ಆ ನೋಟಿಸ್ಗೆ ಉತ್ತರ ಕೊಡಲಿಕ್ಕೆ ಆ ಹೆಣ್ಮಗಳ ಕೈಯಲ್ಲಿ ಸಾಧ್ಯ ಆಗದೆ ಒಂದೂವರೆ ಪುಟಗಳ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆ ಹೆಣ್ಮಗಳು ಧರ್ಮೇಗೌಡರ ವಿರುದ್ಧ ಚಾರ್ಜ್ ಮಾಡಿ. ಅದಕ್ಕೆ ಈಗ ಸತ್ಯಾಸತ್ಯತೆಗಳನ್ನು ಹೊರಗಿಡ್ತಕ್ಕಂಥದ್ದಕ್ಕೆ ಒಂದು ಸಮಿತಿ ಬೇರೆ ರಚನೆ ಮಾಡಲಿಕ್ಕೆ ರೆಕಮೆಂಡೇಷನ್ ಮಾಡಿದ್ದಾರೆ. ಅದರ ಅಧ್ಯಕ್ಷರು ನಮ್ಮ ಪಕ್ಷದವರೇ ಮರಿತಿಬ್ಬೇಗೌಡ ಅಂತಕ್ಕಂಥ ಒಬ್ಬ ಬಹಳ ಪ್ರಾಮಾಣಿಕವಾದಂಥ ನೇರವಾದಿ ರಾಜಕಾರಣಿ ಪಾಪ, ಅವ್ರನ್ನ ಅಧ್ಯಕ್ಷರು ಮಾಡ್ಕೊಂಡಿದ್ದಾರೆ. ಹಲವಾರು ಜನ ಮೆಂಬರ್ಗಳಿದ್ದಾರೆ, ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಬಹುಶಃ ಇದು ಎಲ್ಲದರ ಹಿನ್ನೆಲೆ ನಮ್ಮ ಗಮನಕ್ಕೆ ತರದೆ ಇವತ್ತು ಇಂಥ ಒಂದು ಘಟನೆಗೆ ಇವತ್ತಿನ ಈ ಒಂದು ರಾಜಕೀಯದ ಅಂತಿಮವಾದಂಥ ಆ ವ್ಯಕ್ತಿಯ ಕೊಲೆ ಮಾಡಿದಂಥದ್ದು ಈ ರಾಜಕೀಯದ ವ್ಯವಸ್ಥೆ ಇದು. ಅಂಥ ವ್ಯಕ್ತಿಯನ್ನು ನಾನು ಜೀವನದಲ್ಲಿ ಪಡೀಲಿಕ್ಕಾಗೋದಿಲ್ಲ. ನಾನು ನಮ್ಮ ರಾಜಕೀಯದ ಏಳು ಬೀಳುಗಳು ಒಂದು ಭಾಗ, ಆದರೆ ಪ್ರಾಮಾಣಿಕತೆಯನ್ನು ನಾವು ಗುರುತಿಸ್ಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ನಾವು ಅಂಥ ವ್ಯಕ್ತಿಗಳನ್ನು ಹುಡುಕೋದು ಕಷ್ಟ. ನಾವು ಆ ಮನುಷ್ಯ ಯಾವ ರೀತಿ ಬದುಕಿದ್ದಾನೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ನನಗೆ ಅವರ ತಂದೆ ಅವರಿಗೆ ಧರ್ಮೇಗೌಡ ಅಂತ ನಾನು ಹಲವಾರು ಬಾರಿ ಹೇಳಿದ್ದೇನೆ. ಹೇಗೆ ನಿಮ್ಮ ತಂದೆ ನಿಮ್ಮಿಬ್ಬರಿಗೆ ಅಣ್ಣ ತಮ್ಮಂದರಿಗೆ ನಿನಗೆ ಧರ್ಮೇಗೌಡ ಅಂತ ಹೆಸರಿಟ್ಟರು, ಇವನು ಭೋಜೇಗೌಡ ಅಂತ ಹೆಸರಿಟ್ಟರು ಅಂತೇಳಿ. ಭೋಜೇಗೌಡ ಸ್ವಲ್ಪ ಧೈರ್ಯವಾಗಿ ಎದುರಿಸ್ತೇನೆ ಪ್ರತಿಯೊಂದು ವಿಷಯಗಳಲ್ಲಿ. ಇವನು ನಿಜವಾದ ಧರ್ಮರಾಯ. ಇವನು ಹೇಳಬೇಕು ಅನ್ನೋದಾದರೆ ನಿಜವಾದ ಧರ್ಮರಾಯ. ಅವರ ತಂದೆ ಅವರಿಗೇನು ಧರ್ಮೇಗೌಡ ಅಂತ ಹೆಸರಿಟ್ಟಿದ್ರು. ಇಂಥ ಅವರ ತಂದೆ ಅದು ಯಾವ ದೇವ್ರ ಪ್ರೇರೇಪಣೆಯಿಂದ ಆ ಹೆಸರಿಟ್ಟರೋ ಗೊತ್ತಿಲ್ಲ ನನಗೆ. ಒಬ್ಬ ನಿಜವಾದಂಥ ಇವತ್ತಿನ ರಾಜಕಾರಣದ ಧರ್ಮರಾಯನ ನಾನು ಕಳ್ಕೊಂಡಿದ್ದೇನೆ. ನಾನು ಈ ಇವತ್ತಿನ ಈ ಘಟನೆ ಬಗ್ಗೆ ಸಾರ್ವಜನಿಕವಾಗಿ ಪ್ರತಿಯೊಬ್ಬರೂ ಅವಲೋಕನ ಮಾಡ್ಕೋಬೇಕಾಗಿದೆ. ನಾವೆಲ್ಲರೂ ಒಳಗೊಂಡಂತೆ ರಾಜಕೀಯ ಇವತ್ತು ಇರುತ್ತೆ ಹೋಗುತ್ತೆ, ಯಾರೂ ಶಾಶ್ವತ ಇಲ್ಲ. ನಾವ್ಯಾರೂ ಶಾಶ್ವತವಲ್ಲ. ಆದರೆ ನಮ್ಮ ಜೀವನದಲ್ಲಿ ನಾವು ನಡ್ಕೊಳ್ತಕ್ಕಂಥ ಘಟನೆಗಳಿಂದ ಆಗ್ತಕ್ಕಂಥ ಅನಾಹುತಗಳಿದೆಯಲ್ಲ, ಮುಂದಕ್ಕೆ ಮತ್ತೊಬ್ಬರಿಗೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ದಯವಿಟ್ಟು ಎಲ್ಲ ರಾಜಕಾರಣಿಗಳಿಗೂ ಮನವಿ ಮಾಡ್ತೇನೆ. ಇವತ್ತು ನಾವೆಲ್ಲ ದುಃಖದಿಂದ ಒಂದಿನ ಮಾತನಾಡ್ಬೋದು, ಅವ್ರ ಬಗ್ಗೆ ಅನುಕಂಪ ವ್ಯಕ್ತಪಡಿಸ್ಬೋದು ನಾವು. ಆದರೆ ಇಂಥ ಪರಿಸ್ಥಿತಿಗೆ ತಂದಂಥವ್ರು ಯಾರು? ನಾವುಗಳೇ. ರಾಜಕಾರಣಿಗಳೆಲ್ಲ ಕಟ್ಟಕರಲ್ಲ ಇದ್ದಾರೆ. ರಾಜಕಾರಣಿಗಳು ಮಾನ ಮರ್ಯಾದೆ ಇಲ್ಲದೆ ಜೀವನ ಮಾಡ್ತಕ್ಕಂಥವ್ರು ಇದ್ದಾರೆ. ಹಲವಾರು ರೀತಿಯ ಕಾನೂನುಬಾಹಿರ ಚಟುವಟಿಕೆ ಮಾಡಿ ದೇಶದ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿರೋರು ಧೈರ್ಯವಾಗಿ ಬದುಕ್ತಾರೆ. ಆದರೆ ಇಂಥ ಸೂಕ್ಷ್ಮಜೀವಿಗಳು ಇದ್ದಾರೆ, ಇಂಥ ಸೂಕ್ಷ್ಮಜೀವಿಗಳು ಇದ್ದಾರೆ ರಾಜಕಾರಣದಲ್ಲಿ. ಅಂಥವ್ರಿಂದಲೇ ಇನ್ನೂ ಸ್ವಲ್ಪ ಸ್ವಲ್ಪ ಮರ್ಯಾದೆ ಉಳ್ಕೊಂಡಿರ್ತಕ್ಕಂಥದ್ದು. ಇಂದ ಇವತ್ತು ನಾವು ಅನುಕಂಪ ವ್ಯಕ್ತಪಡಿಸೋದು ಬೇರೆ, ಆದರೆ ಇಂಥ ಒಂದು ಘಟನೆಗೆ ಕಾರಣಕರ್ತರಾಗಿರ್ತಕ್ಕಂಥವ್ರಿಗೆ ಮನವಿ ಮಾಡುತ್ತೇನೆ. ಮುಂದಿನ ದಿನಗಳಲ್ಲಿ ಈ ರಾಜಕೀಯದ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯ
ಹೆಸರಿನಲ್ಲಿ ಹುಡುಗಾಟಿಕೆ ಯಾರು ಆಡೋದು ಬೇಡ. ಇವತ್ತು ಮೆಜಾರಿಟಿ ಇಲ್ಲ ಅಂದಮೇಲಾದರೂ ಆ ರಾಜೀನಾಮೆ ಕೊಟ್ಟಿದ್ದು ಏನಾಗ್ತಿತ್ತು? ಯಾರು ರಾಜೀನಾಮೆ ಕೊಡೋದನ್ನು ನಿಲ್ಲಿಸಿದ್ರು? ಕೊಡಬೇಡ ಅಂತೇಳಿ ಪಾಪ ದೇವೇಗೌಡನ ಪರೀಕ್ಷೆ ಮಾಡಲಿಕ್ಕೆ ಹೊರಟರು. ಇದರಿಂದ ದೊಡ್ಡ ಮಟ್ಟದ ರಾಜಕೀಯದ ಬೆನಿಫಿಟ್ ಪಡಿಬೇಕು. ಇದರಿಂದಲೇ ಇಂಥ ಘಟನೆಗಳಿಗೆ ನಾವೆಲ್ಲ ಕಾರಣಕರ್ತರಿದ್ದೇವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರ ಅಂತಿಮ ದರ್ಶನ ಪಡೀಲಿಕ್ಕೆ ಹೋಗಬೇಕಾದಂಥ ಇಂಥ ಕೆಟ್ಟ ಕ್ಷಣ ಇವತ್ತು ನನ್ನ ಜೀವನದಲ್ಲಿ ಈ ರೀತಿ ಬರುತ್ತೆ ಅಂತಕ್ಕಂಥ ನಾನು ಎಂದೂ ಊಹೆ ಮಾಡಿರಲಿಲ್ಲ. ಈ ಘಟನೆಗೆ ಯಾರ್ಯಾರು ಕಾರಣಕರ್ತರಿದ್ದಾರೆ, ಸತ್ಯಾಂಶಗಳು ಹೊರಗೆ ಬರಬೇಕು ನನ್ನ ಅಭಿಪ್ರಾಯದಲ್ಲಿ. ಇವತ್ತು ಅಲ್ಲಿಯ ಸದನದ ನಡಾವಳಿಗಳಲ್ಲಿ ಏನೇನು ಯಾವ್ಯಾವ ರೀತಿ ಯಾರ್ಯಾರಿಂದ ಈ ರೀತಿಯ ಘಟನೆಗಳಿಗೆ ಕಾರಣಕರ್ತರಿದ್ದಾರೆ, ಆ ಸತ್ಯಗಳನ್ನು ಹೊರಗೆ ತಂದು ಆ ವ್ಯಕ್ತಿಗೆ ಒಂದು ಕಪ್ಪುಚುಕ್ಕೆ ಆತ್ಮಹತ್ಯೆ ಅಂತಕ್ಕಂಥದ್ದು ಬಿಂಬಿಸ್ತಾ ಇರತಕ್ಕಂಥದ್ದು ಕೇಂದ್ರ ಆ ವ್ಯಕ್ತಿಯನ್ನು ನಾನು ಸೂಕ್ಷ್ಮವಾಗಿ ಹತ್ತಿರದಿಂದ ಏನು ಗಮನಿಸಿದ್ದೇನೆ. ನಾವೆಲ್ಲ ಸೇರಿ ಕೊಲೆ ಮಾಡಿದ್ದೇವೆ ಇವತ್ತು ಆ ವ್ಯಕ್ತಿಯನ್ನು. ಆ ವ್ಯಕ್ತಿಗೆ ದೇವರು ಆತ್ಮಕ್ಕೆ ಶಾಂತಿ ಕೊಡಲಿ ಅಂತಕ್ಕಂಥದ್ದು ನಾನು ಹೇಳೋದಕ್ಕಿಂತ ಮುಂಚೆ ಅಂಥ ನಿರ್ಧಾರ ಮಾಡ್ತಕ್ಕಂಥ ಕಠಿಣವಾದಂಥ ಅವರ ತೀರ್ಮಾನ ನೆನ್ನೆಯ ದಿನದ್ದೇನಿದೆ. ಏಕೆಂದರೆ ಅವ್ರಿಗೆ ಈಜು ಬರುತ್ತೆ. ನನಗೆ ಬಂದಂಥ ಮಾಹಿತಿ ಹಿಂದೆ ಇದೇ ರೀತಿಯಲ್ಲಿ ಎಸ್ ಎಂ ಕೃಷ್ಣ ಅವ್ರ ಕುಟುಂಬದಲ್ಲೂ ಒಂದು ಆತ್ಮಹತ್ಯೆ ಪ್ರಕರಣ ನಡೀತು. ಎರಡು ದಿನಗಳ ಹಿಂದೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು ಅಂತಕ್ಕಂಥದ್ದು ಮಾಹಿತಿ ಇವತ್ತು ಬೆಳಗ್ಗೆ ನನಗೆ ಕೊಟ್ಟರು. ಎಸ್ ಎಂ ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ ಅವರು ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಅವರ ಕ್ಷಣಗಳು ನಡೀತು ಅಂತ ಹೇಳಿ. ಅವ್ರಿಗೆ ಈಜು ಬರ್ತದೆ, ನೀರಿನಲ್ಲಿ ಬಿದ್ದರೆ ಮತ್ತೆ ಈಜು ಬದುಕ್ತೀನಿ ತೀರ್ಮಾನ ಮಾಡ್ಕೊಂಡಿದ್ರು ಬಹುಶಃ ಅವರು ನಾನು ಬದುಕಬಾರದು ಅಂತಕ್ಕಂಥದ್ದಕ್ಕೆ. ಅವರ ಮಕ್ಕಳ ಹೆಸರಿನಲ್ಲಿ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು ನೋಡಿದ್ದೇನೆ. ಕಷ್ಟಪಟ್ಟು ನಾನು ಕಳೆದ 10-15 ದಿನಗಳಿಂದ ತಮಾಷೆ ಮಾಡಿದೆ, ಬರೀ ನೀನು ನಿನ್ನ ತೋಟದಲ್ಲಿ ಎಲ್ಲ ರೀತಿಯಲ್ಲಿ ಇವತ್ತು ನಿನ್ನ ತೋಟದ ಒಂದು ಕೃಷಿ ಏನು ಮಾಡ್ಕೊಂಡಿದ್ದೀಯ, ನನಗೂ ಸ್ವಲ್ಪ ಬಂದು ನನ್ನ ತೋಟದಲ್ಲಿ ನನ್ನ ಒಂದು ತೋಟದ ಒಂದು ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ನನಗೆ ನಿನ್ನ ಅನುಭವ ಕೊಡು ಅಂತ ಹೇಳಿದಾಗ ಹಣ ಬಂದು ನಾನು 3-4 ದಿನ ನಿನ್ನ ತೋಟದಲ್ಲೇ ಇರ್ತೀನಿ. ಈಗ ನಾನು ಇತ್ತೀಚೆಗೆ ಒಂದು 2-3 ತಿಂಗಳಿಂದ ತೋಟದಲ್ಲೇ ಹೆಚ್ಚಿನ ಸಮಯ ಕಳೀತಾ ಇದ್ದೇನೆ. ನನ್ನ ತೋಟದ 15 ವರ್ಷದಿಂದ ನಾನು ಹೋಗಲೇ ಇರಲಿಲ್ಲ. ನನಗೆ ಬಂದು ನಾನು ಎಲ್ಲ ರೀತಿಯಲ್ಲಿ ನನ್ನ ಅನುಭವದ ಮುಖಾಂತರ ನಿಮ್ಮ ತೋಟದ ಒಂದು ಬಂಡವಾಳ ಯಾವ ರೀತಿ ತರಲಿಕ್ಕೆ ಅವಕಾಶ ಇದೆ, ನಾನು ನಿಂತು ಕೆಲಸ ಮಾಡ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ನನ್ನನ್ನು ಈ ರೀತಿ ಅಗಲಿ ಹೋಗಿದ್ದಾನೆ. ಆ ಕುಟುಂಬಕ್ಕೆ ಯಾವ ರೀತಿ ದೇವರು ಶಕ್ತಿ ತುಂಬ್ತಾನೆ ಗೊತ್ತಿಲ್ಲ. ಈಗ ಆ ಮಕ್ಕಳು ಅವರ ಹೆಂಡತಿ ಅಮಾಯಕ ಹೆಣ್ಣುಮಗಳು ಹೊರಗಡೆ ಬಂದಂಥವರಲ್ಲ, ಅತ್ಯಂತ ಸರಳ ಸ್ವಭಾವದ ಧರ್ಮಪತ್ನಿ ಅವರು, ಹೊರಗಡೆ ಎಂದೂ ಹೊರಗಡೆ ಬಂದವರಲ್ಲ. ಅವರಿಗೆ ಯಾವ ರೀತಿ ಇಂಥ ಒಂದು ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡ್ತಾನೋ ಗೊತ್ತಿಲ್ಲ ನನಗೆ. ಇವತ್ತು ಆ ಭಗವಂತ ಆ ಕುಟುಂಬಕ್ಕೆ ಒಂದು ಈ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ, ಇವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಅಂತಕ್ಕಂಥದ್ದು ಪ್ರಾರ್ಥನೆ ಮಾಡ್ತೀನಿ. ತುಂಬ ಭಾವುಕರಾಗಿದ್ದಾರೆ, ನಮ್ಮ ಮಾಡ್ತಕ್ಕಂಥ ಸೂಕ್ತ. ಇದರಿಂದ ಯಾವ ಕಾರಣಕ್ಕೋಸ್ಕರವಾಗಿ ಅಂತಿಮವಾಗಿ, ಏಕೆಂದರೆ ನಾನು 10-15 ದಿನಗಳ ಹಿಂದೆ ಭೋಜೇಗೌಡ ನನ್ನ ಗಮನಕ್ಕೆ ತಂದಾಗ ಭಾಳ ನೊಂದಿದ್ದಾನೆ, ತುಂಬ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿದ್ದಾನಣ್ಣ, ದಯವಿಟ್ಟು ನೀವು ಅವನಿಗೆ ಧೈರ್ಯ ತುಂಬಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾನು ಫೋನ್ ಮಾಡಿ